ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಮ್ಯಾಟ್ರಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಮನೋಜ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ ನಿಮ್ಮ ಒಂದು ವಾಟ್ಸಪ್ ಪ್ಲಾಸ್ಟಿಸಿನ ಯಾವ ರೀತಿ ಫ್ರೀಜ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಇದು ಯಾವ ರೀತಿ ಅಂದರೆ ನಿಮಗೆ ವಾಟ್ಸಪ್ನಲ್ಲಿ ಬರುವ ಎಲ್ಲ ಮೆಸೇಜ್ಗಳು ಬರ್ತಾ ಇರುತ್ತೆ ಸೊ ನಿಮಗೆ ಆ ಮೆಸೇಜ್ಗಳನ್ನು ರೀಡ್ ಕೂಡ ಮಾಡ್ಕೋಬಹುದು ಮತ್ತು ನಿಮಗೆ ಬೇಕಾದವರ ಮೆಸೇಜ್ಗೆ ರಿಪ್ಲೈನೂ ಮಾಡ್ಕೋಬಹುದು ಬಟ್ ನೀವು ಆನ್ಲೈನಲ್ಲಿ ಇರೋದು ಯಾವುದೇ ಕಾರಣಕ್ಕೂ ಅವರಿಗೆ ಗೊತ್ತೇ ಆಗೋದಿಲ್ಲ ಅಂದರೆ ನಿಮ್ಮೊಂದು ಹಳೆಯ ಲಾಸ್ಟ್ ಸೀನ್ ಅಂದರೆ ನೀವು ಲಾಸ್ಟ್ ಟೈಮ್ ಯಾವಾಗ ವಿಸಿಟ್ ಮಾಡಿರ್ತೀರೋ ವಾಟ್ಸಪ್ಗೆ ಸೊ ಅದೇ ಟೈಮ್ನ ಲಾಸ್ಟ್ ಸೀನನ್ನು ಅವರಿಗೆ ತೋರಿಸ್ತಾ ಇರೋ ಹಾಗೆ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಇದು ಯಾವ ರೀತಿ ವರ್ಕ್ ಆಗೋದಂತ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ನನಗೆ ಯಾರಾದರೂ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದರೆ ಸೊ ಅದು ಒಂದು ಬಬಲ್ ರೀತಿ ಬಂದಿರುತ್ತೆ ಅಂದರೆ ಅವರೊಂದು ಡಿ ಪಿ ಏನಿದೆ ಸೊ ಅದು ಬಬಲ್ ರೀತಿ ನನಗೆ ನನ್ನ ಒಂದು ಮೊಬೈಲ್ಗೆ ಬಂದಿರುತ್ತೆ ಸೈಡಲ್ಲಿ ಬಂದಿರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ತಿರ್ಬೋದು ಅವರು ಏನು ಮೆಸೇಜ್ ಮಾಡಿದರೆ ಸೊ ಎಲ್ಲನೂ ನಮಗೆ ಇಲ್ಲಿ ಕಾಣುತ್ತೆ ಸೊ ಇಲ್ಲಿ ನಾವು ಅವರೊಂದು ಮೆಸೇಜ್ನ ನೋಡಿದರೂ ಸಹ ಯಾವುದೇ ಕಾರಣಕ್ಕೂ ಅವರಿಗೆ ಬ್ಲೂಟಿಕ್ ಬಂದಿರೋದಿಲ್ಲ ಸೊ ನಾವು ಯಾವಾಗ ಅವರೊಂದು ಮೆಸೇಜ್ಗೆ ರಿಪ್ಲೈನ ಮಾಡ್ತೇವೆ ಸೊ ಆವಾಗ ಮಾತ್ರ ಅವರಿಗೆ ಅಲ್ಲಿ ಬ್ಲೂಟಿಕ್ ಬಂದಿರುತ್ತೆ ಸೊ ಅಲ್ಲಿವರೆಗೆ ನಾವು ಅವರ ಮೆಸೇಜ್ನ ನೋಡಿದರೂ ಸಹ ಅವರಿಗೆ ಬ್ಲೂಟಿಕ್ ಬಂದಿರೋದಿಲ್ಲ ಸೊ ಇಲ್ಲಿಂದ ನಾವು ವಾಟ್ಸಪ್ಗೆ ಮೆಸೇಜ್ ಮಾಡೋದ್ರಿಂದ ನಮ್ಮ ಒಂದು ವಾಟ್ಸಪ್ ಲಾಸ್ಟ್ ಸೀನ್ ಏನಿರುತ್ತೆ ಸೊ ಅದು ಫ್ರೀಜ್ ಆಗಿರುತ್ತೆ ಅಂದರೆ ನಮ್ಮ ಒಂದು ಹಳೆಯ ಲಾಸ್ಟ್ ಸೀನನ್ನೇ ಅವರಿಗೆ ತೋರಿಸ್ತಾ ಇರುತ್ತೆ ಸೊ ಈ ಥರ ನಿಮ್ಮೊಂದು ಮೊಬೈಲ್ಗೆ ಯಾವ ಥರ ಸೆಟ್ ಮಾಡ್ಕೊಳ್ಳೋದಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನೊಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಈ ಒಂದು ಟ್ರಿಕ್ನ ನಿಮ್ಮೊಂದು ಮೊಬೈಲ್ಗೆ ಸೆಟ್ ಮಾಡಬೇಕಂದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಅಗತ್ಯ ಇದೆ. ಸೊ ಅಪ್ಲಿಕೇಶನ್ ಯಾವುದಂದ್ರೆ ಡೈರೆಕ್ಟ್ ಚಾಟ್ ಅಂತೇಳಿ. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿ ಫ್ರೆಂಡ್ಸ್. ಸೊ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಮೂರು ಪರ್ಮಿಷನ್ನೇ ಕೇಳ್ತಾರೆ, ಮೂರು ಪರ್ಮಿಷನ್ನ ನೀವು ಅಲೋ ಮಾಡಬೇಕಾಗುತ್ತೆ. ಪರ್ಮಿಷನ್ನ ಅಲೋ ಮಾಡಿದ ನಂತರ ನಿಮಗೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ರೈಟ್ ಸೈಡ್ ಮೂವ್ ಮಾಡ್ತಾ ಹೋಗಿ. ಸೊ ಆಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಮೇಲ್ಗಡೆ ಅಪ್ಲಿಕೇಶನ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಸೊ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇದೇ ಟ್ರಿಕ್ನ ನೀವು ಬೇರೆ ಬೇರೆ ಅಪ್ಲಿಕೇಶನ್ಗಳಿಗೂ ಯೂಸ್ನ ಮಾಡಬಹುದು. ಸೊ ಅದು ನಿಮಗೆ ಬೇಡ ಅಂತ ಹೇಳಿದರೆ ಅದು ಎನೇಬಲ್ ಆಗಿರುತ್ತೆ. ಸೊ ಅದನ್ನು ನೀವು ಟರ್ನ್ ಆಫ್ ಮಾಡಿ ವಾಟ್ಸಪ್ನ ಮಾತ್ರ ಎನೇಬಲ್ ಮಾಡ್ಕೊಳ್ಳಿ ಸಾಕು. ನಂತರ ಇಲ್ಲಿಂದ ಬ್ಯಾಕ್ ಮಾಡಿ. ಸೊ ನಂತರ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಮೇಲ್ಗಡೆಯಿಂದ ಸೆಕೆಂಡ್ ಅನ್ನೋ ಆಪ್ಷನ್ ಕ್ಲಿಯರ್ ನೋಟಿಫಿಕೇಶನ್ಸ್ ಆನ್ ರಿಮೂವ್ಡ್ ಅಂತ ಇದೆ, ಸೊ ಅದನ್ನು ಆನ್ ಮಾಡ್ಕೊಳ್ಳಿ. ಸೊ ನಂತರ ಯಾವುದೇ ಒಂದು ಸೆಟ್ಟಿಂಗ್ನ ನೀವು ಇಲ್ಲಿ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಂದ ಬ್ಯಾಕ್ ಬರಬಹುದು. ಸೊ ಇಷ್ಟು ಮಾಡಿದರೆ ನಿಮ್ಮೊಂದು ಕೆಲಸ ಮುಗಿಯಿತು. ನಂತರ ನಿಮಗೆ ವಾಟ್ಸಪ್ಪಲ್ಲಿ ಯಾರಾದರೂ ಮೆಸೇಜ್ ಮಾಡಿದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಇಲ್ಲ, ಬಬಲ್ ರೀತಿ ಬಂದಿರುತ್ತೆ. ಸೊ ಅದು ಸೊ ಅಲ್ಲಿಂದ ನೀವು ರಿಪ್ಲೈ ಮಾಡ್ಕೋಬಹುದು. ಗ್ರೂಪ್ ಮೆಸೇಜ್ ಕೂಡ ಅದೇ ರೀತಿ ಬಂದಿರುತ್ತೆ. ಸೊ ಅಲ್ಲಿಂದಲೇ ನೀವು ಡೈರೆಕ್ಟ್ ಮೆಸೇಜ್ನ ಮಾಡ್ಕೋಬಹುದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಸೊ ಅದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಮನೋಜ್, ಮತ್ತೊಮ್ಮೆ ಸಿಗೋಣ.